ದುರಂತ ಏನಪ್ಪ ಅಂದರೆ ಇದು ನಡೀತಾನೆ ಇರುತ್ತೆ, ಇಲ್ಲೂ ನಡೀತಾ ಇದೆ ಅನ್ನೋದೇ. ಬೈಲಕ್ಷಣ ಕಾಡದಲ್ಲಿ ಕೊರಡು ಕಾಂಚಾಣ ಜೋರ್ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಬಿಜೆಪಿಯ ವಿರುದ್ಧ ಹಣ ಹಂಚಿಕೆಯ ಆರೋಪ. ಬಿಜೆಪಿಯತ್ತ ಮತ ಹಾಕೋದಕ್ಕೆ ಹಣ ಹಂಚ್ತಾ ಇದ್ದಾರಂತೆ, ಸೆಳೆಯೋದಕ್ಕೆ ಇದೀಗ ಹಣ ಹಂಚ್ತಾ ಇದ್ದಾರೆ ಅನ್ನೋ ಆರೋಪ. ಬ್ರೇಕಿಂಗ್ ನ್ಯೂಸ್. ಕತ್ತಲಾದ ಮೇಲೆ ಶುರುವಾಗುತ್ತಂತೆ ಹಣ ಹಂಚಿಕೆಯ ಪ್ರಕ್ರಿಯೆ. ನಿನ್ನೆ ರಾತ್ರಿಯೂ ಹಣ ಹಂಚಿದ ಆರೋಪ. ಸಾಮಾಜಿಕ ಜಾಲತಾಣದಲ್ಲಿ ಹಣ ಹಂಚಿರುವ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಅಲ್ಲಿ ಶಿರಾ ಕ್ಷೇತ್ರದಲ್ಲಿ ಹಣ ಹಂಚಿಕೆ ಮಾಡಿದ್ರ ಹಾಗಿದ್ರೆ ಹಾಸನ ಕೆ ಆರ್ ಪೇಟೆಯಿಂದ ಬಂದು ಹಣ ಹಂಚಿದ್ರ, ಕಳೆದ ರಾತ್ರಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರಂತೆ ಗ್ರಾಮಸ್ಥರು. ಬ್ರೇಕಿಂಗ್ ನ್ಯೂಸ್. ಅದು ಹಣ ಹೆಂಗೆ ಹಂಚ್ತಿದ್ದಾರೆ ಅಂದರೆ, ನೀವು ಆಧಾರ್ ಕಾರ್ಡ್ ತಗೊಂಬರ್ಬೇಕು, ಐ ಡಿ ಕಾರ್ಡ್ ತಗೊಂಬರ್ಬೇಕು, ಫೋನ್ ನಂಬರ್ ತಗೋಬೇಕು, ಅಷ್ಟು ಕೊಟ್ಟ ಮೇಲೆ ಹಣ. ಗೌಡಗೆರೆ, ಸಿದ್ದಾಪುರ, ವೀರಾಪುರ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹಣ ಹಂಚಿಕೆ ಆರೋಪ ಬರ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಹಣ ಹಂಚುವ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಬಿಜೆಪಿಗೆ ಮತ ನೀಡುವಂತೆ ಹಣ ವಿತರಣೆ ಮಾಡಿ ಆಮಿಷ ಹೊಡ್ತಿದ್ದಾರಂತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ವಿಠಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ವಿಠಲ್. ಗುಡ್ ಮಾರ್ನಿಂಗ್ ಹರೀಶ್. ಸಾಮಾನ್ಯವಾಗಿ ಇಂತಹ ಸಂದರ್ಭದಲ್ಲಿ ಹಳೆ ವಿಡಿಯೋಗಳು ಯಾವ್ಯಾವುದೋ ವಿಡಿಯೋಗಳು ಹೆಂಗೆಂಗೆ ವೈರಲ್ ಆಗಿಬಿಡುತ್ತೆ, ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ. ಬಟ್ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿದೆ. ಈ ವಿಡಿಯೋ ಹಿಂದಿರುವ ಕಥೆ ಏನಿದು? ಖಂಡಿತ ಹರೀಶ್ ನಾಗರಾಜ್, ಏನಂದ್ರೆ ಶಿರಾ ಉಪಚುನಾವಣೆ ಅನ್ನುವಂತ ದಿನದಿಂದ ಇಲ್ಲಿವರೆಗೂ ಕೂಡ ಶಿರಾದಲ್ಲಿ ಇನ್ನು ಹಣದ ಒಳೆಯ ಹರಿತಾ ಇದೆ ಎಂಬ ಒಂದು ಬಿಜೆಪಿಯವರು ಕಾಂಗ್ರೆಸ್ನವ್ರ ಮೇಲೆ ಆರೋಪ ಮಾಡಿದ್ರೆ, ಕಾಂಗ್ರೆಸ್ನವ್ರು ಬಿಜೆಪಿಯವ್ರ ಮೇಲೆ ಆರೋಪ ಮಾಡರು. ಮತ್ತೆ ಇದೆಲ್ಲ ಸಂಬಂಧಪಟ್ಟಂತೆ ರಾತ್ರಿ ಏನು ಒಂದು ವಿಡಿಯೋ ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆದ ತಕ್ಷಣ ಈಗಾಗಲೇ ಇಲ್ಲಿ ಶಿರಾದಲ್ಲಿ, ಶಿರಾ ಕ್ಷೇತ್ರದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಏನಂದ್ರೆ ಈಗಾಗಲೇ ಈ ಹಣ ಹಂಚಿಕೆ ಮಾಡಿರ್ತಕ್ಕಂಥದ್ದು ಬಿಜೆಪಿಯವರು ಅಂತ ಹೇಳಿ ಕಾಂಗ್ರೆಸ್ನವರು ಆರೋಪ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಇನ್ನು ಬಿಜೆಪಿಯವರು ಒಂದು ಗುರುತರವಾದ ಆರೋಪ ಆಯ್ತು. ಅವ್ರ ಹತ್ರ ದುಡ್ಡಿದೆ, ದುಡ್ಡಿನ ಮೂಟೆನೆ ತಗೊಂಡ್ಬಂದು ಇಲ್ಲಿ ಶಿರಾದಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಎಂಬ ಒಂದು ಆರೋಪ ಆಯ್ತು. ಸೊ ಈ ಆರೋಪಕ್ಕೆ ಎಲ್ಲದಕ್ಕೂ ಪುಷ್ಟಿ ನೀಡುವಂತೆ ಈ ಒಂದು ಗ್ರಾಮಗಳಲ್ಲಿ ಏನು ಗೌಡಗೆರೆ ಆಗಿರ್ಬೋದು, ಹುಲಿಗುಂಟೆ ಆಗಿರ್ಬೋದು, ಮತ್ತು ಶಿರಾ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಮಧ್ಯರಾತ್ರಿ ವೇಳೆಯಲ್ಲಿ ಭೇಟಿ ಕೊಟ್ಟು ಅವರಿಗೆ ಇನ್ನು ಆಧಾರ್ ಕಾರ್ಡ್ ಆಗಿರ್ಬೋದು, ಫೋನ್ ನಂಬರ್ಗಳಿರ್ಬೋದು, ವೋಟರ್ ಹಿಸ್ಟರಿ ಇರ್ಬೋದು, ಎಲ್ಲಾದನ್ನು ಕೂಡ ಕಲೆಕ್ಟ್ ಮಾಡಿ ಅವರಿಗೆ ಇನ್ನು ಗಂಡಸರಿಗೆ ಸುಮಾರು 500 ರಿಂದ 600 ರೂಪಾಯಿ ಮತ್ತೆ ಇನ್ನು ಹೆಣ್ಮಕ್ಳಿಗೆ ಸುಮಾರು 200 ರಿಂದ 300 ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ವಿಡಿಯೋ ಒಂದು ವೈರಲ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ನಡೀತಾ ಇದ್ದು, ಈ ಹಣ ನಿಜಕ್ಕೂ ಬಿಜೆಪಿಗೆ ಸಂಬಂಧಪಟ್ಟಿದೆ ಎಂಬುದೊಂದು ಒಂದು ಕಾರಣ ಆಗಿದೆ. ಮತ್ತೆ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ, ಅಲ್ಲಿ ಹಣ ಹಂಚಿಕೆ ಮಾಡ್ತಿದ್ದಂಥವ್ರು ಯಾರು ಕೂಡ ಶಿರಾ ಕ್ಷೇತ್ರಕ್ಕೂ ಸಂಬಂಧಪಟ್ಟವರಲ್ಲ, ಮತ್ತೆ ತುಮಕೂರು ಜಿಲ್ಲೆಗೂ ಕೂಡ ಸಂಬಂಧಪಟ್ಟವರಲ್ಲ. ಅವರು ಕೆ ಆರ್ ಪೇಟೆ ಮತ್ತೆ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟವರು ಅಂತ ಹೇಳಲಾಗ್ತದೆ ಹರೀಶ್. ರೈಟ್, ಥ್ಯಾಂಕ್ ಯು ಸೋ ಮಚ್ ವಿಠಲ್ ಕುಮಾರ್ ಈ ಕ್ಷಣದ ಮಾಹಿತಿಗಾಗಿ.